ಸ್ನೇಹಿತರೆ ಇವತ್ತು ಕೊಲ್ಲಾಪುರ ನಿವಾಸಿನಿ ಮಹಾಲಕ್ಷ್ಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ದೇವಿ ದರ್ಶನವನ್ನು ಮಾಡಿರಿ. ನಾನು ಕೆಲವು ಶಾಪಿಂಗ್ ಕೂಡ ಮಾಡ್ತೀನಿ, ಅಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಎಲ್ಲ ವಿವರವನ್ನು ತೋರಿಸ್ತೇನಂತ, ಜೊತೆಗೆ ದೇವಿಯ ಇತಿಹಾಸವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಮಹಾಲಕ್ಷ್ಮಿ ಕ್ಷೇತ್ರವನ್ನು ಶಕ್ತಿಪೀಠ ಅಂತಲೇ ಕರೀತಾರೆ. 51 ಶಕ್ತಿಪೀಠಗಳಲ್ಲಿ ಮಹಾಲಕ್ಷ್ಮಿಯ ಕ್ಷೇತ್ರ 18 ಸ್ಥಾನವನ್ನು ಪಡೆದದ. ಇಲ್ಲಿ ಆವರಣದಲ್ಲಿರುವಂಥ ಕಂಬಗಳನ್ನು ಎಣಿಸೋದಕ್ಕೆ ಇದುವರೆಗೆ ಯಾರಿಗೂ ಸಾಧ್ಯ ಆಗಿಲ್ಲಂತೆ. ಅಷ್ಟೇ ಅಲ್ಲ, ಯಾವ ವಿಜ್ಞಾನಿಗಳಿಗೂ ಸಾಧ್ಯ ಆಗಿಲ್ಲ ಅಂಥೇಳಿ. ವೈಕುಂಠ ಪ್ರವಾಸಿಯಾಗಿರುವಂಥ ಮಹಾಲಕ್ಷ್ಮಿ ಕೊಲ್ಲಾಪುರದಲ್ಲಿ ಬಂದು ನೆಲೆಸೋದಕ್ಕೆ ಒಂದು ವಿಶೇಷ ಕಾರಣ ಇತ್ತು. ಕೊಲ್ಹಾ ಎನ್ನುವ ರಾಕ್ಷಸ ಜನರಿಗೆ ನಾನಾ ಥರದ ತೊಂದರೆಯನ್ನು ಕೊಡ್ತಿರ್ತಾನೆ. ಅಲ್ಲಿ ಇರುವಂಥ ಬಾವಿ, ಕೊಳ ಎಲ್ಲದರ ನೀರನ್ನು ಕುಡಿದು ಖಾಲಿ ಮಾಡಿಬಿಡ್ತಿರ್ತಾನೆ. ಜನರಿಗೆ ಕುಡಿಲಿಕ್ಕೆ ನೀರು ಇಲ್ದಂಗಿರ್ತದೆ. ಜಾನುವಾರುಗಳಿಗೆ ಸಹ ಒಂದು ತೊಟ್ಟು ನೀರನ್ನು ಸಿಗ್ಲಾರ್ದ ಹಾಗೆ ಮಾಡಿರ್ತಾನೆ. ರಾಕ್ಷಸನ ಉಪಟಳದಿಂದ ಬೇಸತ್ತಂಥ ಜನರು ಭಗವಂತನ್ನು ಮೊರೆ ಇಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನರಿತಂಥ ಭಗವಂತ ಇದು ಕೇವಲ ಲಕ್ಷ್ಮಿಯಿಂದಲೇ ಮಾತ್ರ ಅವನ ಸಂಹಾರ ಅಂಥೇಳಿ ತಿಳಿದು ಶ್ರೀ ಮಹಾಲಕ್ಷ್ಮಿಯನ್ನು ಭೂಮಿಗೆ ಕಳಿಸ್ಬೇಕು ಅಂಥೇಳಿ ಒಂದು ಸಣ್ಣ ನಾಟಕವನ್ನು ಆಡ್ತಾನೆ. ತನ್ನ ಎದೆಗೆ ಒದ್ದಂಥ ಭೃಗುಮನಿಗೆ ಪಾದ ಸೇವೆಯನ್ನು ಮಾಡಿ ಆತನ ಗರ್ವಹರಣವನ್ನು ಮಾಡ್ತಾನೆ. ಇದು ಲಕ್ಷ್ಮಿಗೆ ಅರಿವಾಗುವುದಿಲ್ಲ. ಅವನೊಂದಿಗೆ ಜಗಳವಾಡಿ ಮಹಾಲಕ್ಷ್ಮಿ ಭೂಮಿಯ ಮೇಲೆ ಬಂದು ನಿಂತ್ಕೊಳ್ತಾಳೆ. ಆಗ ಅಲ್ಲಿಯ ಜನರ ಆಹಾಕಾರವನ್ನು ನೋಡಿದಂಥ ದೇವಿ ಆ ಕೊಲ್ಲಾಸುರನ ಸಂಹಾರವನ್ನು ಮಾಡಿ ಜನರಿಗೆ ಶಾಂತಿಯನ್ನು ತಂದುಕೊಡ್ತಾಳೆ. ಜನರ ಅಭಿಷ್ಟದಂತೆ ಯಾವ ಸ್ಥಳದಲ್ಲಿ ಕೊಲ್ಲಾಸುರನ ಸಂಹಾರ ಮಾಡಿದ್ಲೋ ಆ ಸ್ಥಳದಲ್ಲೇ ನೆಲೆ ನಿಂತು ಬಂದ ಭಕ್ತರಿಗೆ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತಾಳಂತೆ. ಅದಕ್ಕಾಗಿ ಇದಂತಹ ಕಷ್ಟವನ್ನು ಪರಿಹಾರ ಮಾಡಿದ್ದರಿಂದ ಎಲ್ಲ ಜನರು ಈಕೆಗೆ ಅಂಬಾ ಅನ್ನುವ ಒಂದು ಹೆಸರಿಂದ ಕರೀತಾರೆ. ಅದಕ್ಕಾಗಿ ಕೊಲ್ಲಾಪುರ ಅಂಬಾಬಾಯಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದ್ಲು. ಇದಕ್ಕಾಗಿ ಈ ಸ್ಥಳವನ್ನು ಕೊಲ್ಲಾಪುರ ಅಂತಲೇ ಕರೀತಾರೆ. ಮಹಾಲಕ್ಷ್ಮಿಯ ಈ ವಿಗ್ರಹ 5,000 ರಿಂದ 6,000ರಷ್ಟು ಹಳೆಯದಾಗಿದೆ ಅಂಥೇಳಿ. ಮಹಾಲಕ್ಷ್ಮಿಯ ಈ ಕಿರೀಟವು ರತ್ನಾಭರಣಗಳಿಂದ ಶೋಭಿಸುವಂತೆ ಆಕೆಗೆ ಅಲಂಕಾರ ದಿನಕ್ಕೊಂದು ಅಲಂಕಾರವನ್ನು ಮಾಡ್ತಾರೆ. ಅಲ್ಲಿ ಶುಕ್ರವಾರ, ಮಂಗಳವಾರ ವಿಶೇಷ ಹಬ್ಬಗಳಲ್ಲಿ ವಿಶೇಷ ಅಲಂಕಾರ ಕೂಡ ಇರ್ತದೆ. ಬೆಳಗ್ಗೆ ಕಾಕಡಾರತಿಯಿಂದ ಹಿಡಿದು ಮಂಗಳಾರತಿ, ಮಹಾಮಂಗಳಾರತಿ, ಆರತಿ, ಮಹಾನೈವೇದ್ಯ ಸೇವೆ ಮತ್ತು ಉಡಿ ತುಂಬೋದು ಎಲ್ಲ ಸೇವೆಗಳನ್ನು ಭಕ್ತರು ಇಲ್ಲಿ ಬಂದು ಮಾಡಿಸ್ಬೋದು. ಭಕ್ತರ ಅನುಗ್ರಹಕ್ಕಾಗಿ ಇಲ್ಲಿ ವಿಶೇಷ ಸೇವೆಗಳನ್ನು ಮಾಡಲಾಗಿದೆ. ಇಲ್ಲಿ ಉತ್ತರಾಯಣದ ಕಿರಣೋತ್ಸವ ನೋಡಲು ಬಹಳನೇ ಸುಂದರವಾಗಿರ್ತದೆ. ಸೂರ್ಯನ ಕಿರಣಗಳು ದೇವಿಯ ಪಾದವನ್ನು ಸ್ಪರ್ಶ ಮಾಡಿ ನಂತರ ಆಕೆಯ ಮುಖಕಮಲವನ್ನು ಬೆಳಗ್ತದಂತೆ. ಸೂರ್ಯನ ಕಿರಣಗಳು ಮುಖದಲ್ಲಿ ಬಿದ್ದಾಗ ಬಂಗಾರದಂತೆ ಹೊಳೆಯುವ ಆಕೆಯ ಮುಖಕಮಲ ಸುಂದರವಾಗಿ ಕಾಣಿಸ್ತದಂತ. ಇದು ಇಲ್ಲಿ ವಿಶೇಷತೆಯನ್ನು ಪಡ್ತದೆ. ಇವತ್ತು ದೇವಿಗೆ ಬಂದು ಉಡಿಯನ್ನು ತುಂಬಿ ಆರತಿ ಸೇವೆಯನ್ನು ನೋಡಿ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ಹೊರಗಡೆ ಬಂದಾಗ ಏನೋ ಸಂತೃಪ್ತಿ ಭಾವನೆ. ನನ್ನ ತಾಯಿ ತವರ ಮನೆಗೆ ಹೋಗಿ ನನ್ನ ತಾಯಿಯನ್ನು ಭೇಟಿಯಾಗಿ ಬಂದಷ್ಟೇ ನಂಗೆ ಸಂತೋಷ ಅನ್ನಿಸ್ತಿತ್ತು. ಮತ್ತೆ ಹೊರಗಿನ ಪ್ರಾಂಗಣದಲ್ಲಿ ನಮಸ್ಕಾರ ಪ್ರದಕ್ಷಿಣೆಯನ್ನು ಹಾಕಿದೆ. ಅಲ್ಲಿರುವಂಥ ಸುತ್ತಲಿರುವಂಥ ದೇವಸ್ಥಾನ ನಮಸ್ಕಾರ ಮಾಡಿ ಹೊರಗಡೆ ಬಂದು ಶಾಪಿಂಗ್ ಮಾಡೋದಿತ್ತು. ನಿಮಗೆ ಹೊರಗಡೆ ಬಂದರೆ ಬೇಕಾದಷ್ಟು ಶಾಪಿಂಗ್ ಸಿಗ್ತದೆ. ಅಲ್ಲಿ ನಾನು ಈ ದೀಪಗಳನ್ನ ಖರೀದಿ ಮಾಡಿದೆ ನನ್ನ ಪರಿಚಯದವರಿಗೆ. ಇದರ ಬೆಲೆ ಬಂದು 4,000 ರೂಪಾಯಿ ಕೊಟ್ಟು ಈ ದೀಪಗಳನ್ನ ಖರೀದಿ ಮಾಡಿದೆ. ಇದು ಲಕ್ಷ್ಮೀ ಸಹಿತ ನರಸಿಂಹದೇವರ ಒಂದು ವಿಗ್ರಹ. ಮುಖಲಕ್ಷಣ ನಂಗೆ ಭಾಳನೇ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಮಹಾಲಕ್ಷ್ಮೀ ದೇವಿಯ ಒಂದು ಆವರಣವನ್ನು ಬಿಟ್ಟು ಹೊರಗಡೆ ಬಂದಾಗ ಅಲ್ಲಿ ಸೀರೆ ಮಳಿಗೆಗಳು ಬೇಕಾದಷ್ಟದ. 9 ವರಿ ಸೀರೆ, 6 ವರಿ ಸೀರೆ, ನಿಮಗೆ ಬೇಕಾದಷ್ಟು ನೇಯ್ಗೆ ಮಾಡಿದಂಥ ಮಹಾರಾಷ್ಟ್ರ ಸ್ಪೆಷಲ್ ಸೀರೆಗಳು ಸಿಗ್ತದೆ. ಮತ್ತು ಇಲ್ಲಿಯ ಒಂದು ಪ್ರಸಿದ್ಧವಾಗಿರುವಂಥ ಪೈಟನ್ ಸೀರೆ ಕೂಡ ಭಾಳನೇ ಸುಂದರವಾಗಿರ್ತದೆ. ಬೇಕಾದಷ್ಟು ಸೀರೆಗಳನ್ನ ಕೊಂಡ್ಕೊಂಡು ಇದರ ಜೊತೆಗೆ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ನಾನಾ ಥರದ ಆಭರಣಗಳು ಸಿಗ್ತದೆ. ಬೆಲೆಯೂ ಕೂಡ ಅಷ್ಟೊಂದು ಏನು ತುಟ್ಟಿ ಆಗಿರೋದಿಲ್ಲ. ಅದಕ್ಕೆ ನೀವು ಬಂದರೂ ಸಹ ಬೇಕಾದಷ್ಟು ಶಾಪಿಂಗ್ ಮಾಡಬಹುದು. ಈ ನೋಡಲಿಕ್ಕೆ ಏನೇನು ಸ್ಥಳಗಳ ಅನ್ನೋದನ್ನು ತೋರಿಸ್ತೇನೆ ಬರ್ರಿ. ಇನ್ನು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಿಂದ 3 ಕಿಲೋಮೀಟರ್ದಲ್ಲಿರುವಂಥ ರಂಕಾಲ್ ಲೇಕನ್ನು
ನೋಡಿಕೊಂಡೆ ಹೋಗಬೇಕು. ಬಹಳನೇ ಸುಂದರವಾಗಿದೆ ಇದು. ಸಾಹು ಮಹಾರಾಜರು ಕಟ್ಟಿಸಿದಂಥ ಈ ಲೇಖನ ನೋಡಿದರೆ ಬಹಳನೇ ಮನಸ್ಸಿಗೆ ಆನಂದ ಆಗ್ತದೆ. ಎಂಥ ಬಿರುಬಿಸಿದಲ್ಲೂ ಈ ಕೆರೆಯಲ್ಲಿ ನೀರಿರ್ತದಂತ, ಬಂದರೆ ಖಂಡಿತವಾಗಿ ನೋಡ್ಕೊಂಡು ಹೋಗ್ರಿ. ಇನ್ನು ದೇವಸ್ಥಾನದಿಂದ 3 ಕಿಲೋಮೀಟರ್ದಲ್ಲಿರುವಂಥ ಛತ್ರಪತಿ ಸಾಹು ಮಹಾರಾಜರ ಒಂದು ಅರಮನೆಯನ್ನು ಹೋಗಿದ್ವಿ. ಆ ಅರಮನೆ ಕೂಡ ಬಹಳನೇ ಸುಂದರವಾಗ್ಯದ. ಇವತ್ತು ಮಕ್ಕಳಿಗಂತೂ ಖಂಡಿತವಾಗಿ ತೋರಿಸ್ಬೇಕು. ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅಲವಿಲ್ಲ. ಒಳಗಡೆ ಮಹಾರಾಜರು ಏನೇನು ದಿನಚರಿಗೆ ಉಪಯೋಗಿಸ್ತಿದ್ದಂಥ ಪಾತ್ರೆ ಪಗಡೆಗಳಾಗಿರ್ಬೋದು, ಯುದ್ಧಕ್ಕೆ ಬಳಸಿದಂಥ ಕೆಲವು ಸಾಮಗ್ರಿಗಳಾಗಿರ್ಬೋದು, ಅವರು ಬಳಸಿದಂಥ ಬಟ್ಟೆಗಳಾಗಿರ್ಬೋದು, ಬಹಳನೇ ಸುಂದರವಾಗಿದೆ. ಅವರು ಬೇಟೆಯಾಡಿದಂಥ ಪ್ರಾಣಿಗಳು ಸಹ ಎಲ್ಲವೂ ನೋಡ್ಲಿಕ್ಕೆ ಸಿಗ್ತದೆ. ಬಹಳನೇ ಸುಂದರವಾಗಿರುವಂಥ ಈ ಅರಮನೆ, ಖಂಡಿತವಾಗಿಯೂ ನೀವು ಕೊಲ್ಲಾಪುರಕ್ಕೆ ಹೋದರೆ ಈ ಅರಮನೆಗೆ ಭೇಟಿಯನ್ನು ಕೊಡ್ರಿ. ಬ್ರಾಹ್ಮಣನಿಗೆ ಅನುಕೂಲ ಆಗಲಿ ಅಂಥೇಳಿ ಇಲ್ಲಿ ಉತ್ತರಾದಿ ಮಠ ಕೂಡ ಅದ, ಅಲ್ಲಿ ಹೋಗಿ ಊಟವನ್ನು ಸಹ ಮಾಡ್ಬೋದು. ಅನೇಕರಿಗೆ ಇಲ್ಲಿ ವಿಶೇಷವಾಗಿ ಜೈನ್ ಫುಡ್ಸ್ ಇರುವಂಥ ಹೋಟೆಲ್ಗಳು ಕೂಡ ಸಿಗ್ತದೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡುವಂಥ ಎಷ್ಟೋ ಹೋಟೆಲ್ಗಳು ಕೂಡ ಇಲ್ಲೇ ನಿಮಗೆ ಸಿಗ್ತದೆ. ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.